ಗಡಿ ಭಾಗದಲ್ಲಿ 6 ಚೆಕ್ ಪೋಸ್ಟ್ಗಳ ನಿರ್ಮಾಣ. ರಾಜ್ಯದಲ್ಲಿ ದಿನನಿತ್ಯ ಕರೋನಾ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಆ ಹಿನ್ನೆಲೆಯಲ್ಲಿ ಗಡಿ ಭಾಗದ ಕಾಗವಾಡ ತಾಲೂಕಿನಲ್ಲಿ 6 ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾಗವಾಡ ತಹಸೀಲ್ದಾರ್ ಪ್ರಮೀಳಾ ದೇಶಪಾಂಡೆ ಅವರು ಉಗಾರ್ಕುರ್ಚಿ ಮಧ್ಯೆ ನಿರ್ಮಿಸಿದ ಚೆಕ್ ಪೋಸ್ಟ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ತಾಲೂಕಿನಲ್ಲಿ ಕರೋನಾ ತಡೆಗಟ್ಟಲು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಕಾಗವಾಡ ತಾಲೂಕನ್ನು ಲಾಕ್ಡೌನ್ ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಕಾಗವಾಡ ತಾಲೂಕನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲಾಗಿದೆ. ಅಲ್ಲದೆ ಈಗಾಗಲೇ ತಾಲೂಕಿನ ಮಂಗಾವತಿ, ಕಾಗವಾಡ, ಉಗಾರ್, ಮಂಗಸೂಳಿ, ಸಿದ್ದೇವಾಡಿ ಹಾಗೂ ಶಿರಗುಪ್ಪಿ ಗ್ರಾಮದಲ್ಲಿ 6 ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಯಾರೂ ಬರದಂತೆ ಕಾಗವಾಡ ಪಿಎಸ್ಐ ಹನುಮಂತ ಧರ್ಮಟ್ಟಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ನಮ್ಮ ಈಗಾಗಲೇ 6 ಚೆಕ್ ಪೋಸ್ಟ್ ಅಂತ ಸ್ಟಾರ್ಟ್ ಅದಾವು. ಎಲ್ಲ ಕಡೆನೂ ನಾವು ಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಪೊಲೀಸ್ ಅದಾರು, ನಮ್ಮ ಸಿಬ್ಬಂದಿನೂ ಹಾಕೀವಿ, ಪಂಚಾಯತಿ ಅವ್ರನ್ನೂ ಹಾಕೀವಿ. ಅದು ಇವಾಗಲೇ ಒಂದು ಸ್ವಲ್ಪ ಆರ್ಡರ್ ಹೇಳಿದಕ್ಕೂ ಇವತ್ತಿಂದ ರಿನ್ಯೂ ಮಾಡ್ತಾ ಇದ್ದೀವಿ. 31-8 ತನೂ ನಾವು ಅದನ್ನು ಚೆಕ್ ಪೋಸ್ಟ್ ಡ್ಯೂಟಿ ಹಾಕ್ತೇವೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಹೊಂದ್ಕೊಂಡಂಥ ತಾಲೂಕು ಇದು ಕಾಗವಾಡ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಅದ ಇಲ್ಲಿ ಕೇಸ್ ಬರಲ್ಲ. ಅದಕ್ಕೆ ಯಾವ ರೀತಿ ಆ ರೀತಿಯಿಂದ ನಾವು ಅದನ್ನ ಆಗ್ಬಾರ್ದು ಅಂತೇಳಿ ನಾವು ಎಲ್ಲ ಪ್ರಿಕಾಷನ್ ಎಲ್ಲ ಎಲ್ಲಾನು ಮುನ್ನೆಚ್ಚರಿಕೆ ನಾವು ತಗೋತಾ ಇದ್ದೀವಿ. ಮತ್ತು ನಾವೀಗಂತೂ ನಾ ಎಲ್ಲಾನ ಈಗ ನಾ ತಿರುಗಾಡ್ತಾ ಇದ್ದೇನಲ್ಲ, ನಮ್ಮಲ್ಲಿ ಎಲ್ಲ ಗಡಿ ಭಾಗದಾಗ ಚೆಕ್ ಪೋಸ್ಟ್ಗಳು ಅಂತೀವಿ. ಚೆಕ್ ಪೋಸ್ಟ್ ನಾವು ಮಂಗಾವತಿ ಮಾಡೀವಿ, ಮಂಗಾವತಿ ಇದನ್ನ ಅಲ್ಲಿ ಮಹಾರಾಷ್ಟ್ರದ ವಾರ್ಡ್ ಒಂದು. ಆಮೇಲೆ ಇಲ್ಲಿ ನಮ್ಮಲ್ಲಿ ಇದಕ್ಕೂ ಬಂದ್ ಮಾಡ್ಯಾರ ಇವರು. ಇವಂತ ಏನೈತಿ, 8 ದಿವಸದ ಇದು. ಆಮೇಲೆ ಇನ್ನು ರೆಗ್ಯುಲರ್ ಆಗಿ ನಾವು ಮಹಾರಾಷ್ಟ್ರ ಮಂಗಾವತಿ, ಆಮೇಲೆ ನಮ್ಮದು ಕುರ್ಚಿ ಮತ್ತು ಇದನ್ನು ಕಾಗವಾಡ ಮತ್ತು ಮಿರಸ್, ಆಮೇಲೆ ಗಣೇಶ್ವಾಡಿ, ಆಮೇಲೆ ಇದನ್ನು ನಮ್ಮ ಸಿದ್ದೇವಾಡಿ, ಆಮೇಲೆ ಮಂಗಸೂಳಿ, ಆಮೇಲೆ ಶೇಡ್ವಾಡಿ, ಇವು ಕಾಯಮ್ಮ. ಈಗ ಯಾವಾಗ ನಮ್ದು ಕೊರೋನಾ ಬಂದ್ ಆಗ್ತದೆ ಯಾವಾಗ ಚೆಕ್ ಪೋಸ್ಟ್ ತೆಗಿ ಅಂತಾರಲ್ಲ, ಆವರೆಗೂ ನಮ್ಗೆ 6 ಚೆಕ್ ಪೋಸ್ಟ್ ಅಂತ ರೆಗ್ಯುಲರ್ ಇದು. ಮತ್ತೆ ಈಗ ನಾವು ಶಿರಗುಪ್ಪಿ ಏನು ಮಾಡ್ತಾ ಇದೀವಲ್ಲ, ಇದು 7 ದಿವಸ ಲಾಕ್ಡೌನ್ ಮುಗಿತಾನ ವರ್ಕ್ ಮಾಡ್ಕೊಂಡಿದೆಲ್ಲ. ಓಕೆ, ನಮ್ದೇನು ಅಷ್ಟು ಸಮಸ್ಯೆ ಇಲ್ಲ. ಆದ್ರೂ ಮತ್ತೇನಾದ್ರೂ ಪ್ರಾಬ್ಲಮ್ ಅದು ಏನ್ರ ಇತ್ತಂದ್ರು ನಾವು ಅದೆಲ್ಲ ಕ್ರಮ ತಗೊಂಡೇವಿ. ಇನ್ನು ಮತ್ತೆ ಹೆಚ್ಚಿನ ಬಂದೋಬಸ್ತ್ ಮಾಡ್ತೀವಿ.